ಪರವಾಗಿಲ್ಲ, ನಿಮ್ಮದೇ ಸ್ವಂತ ಆದ ಒಂದು ಯೋಚನೆ ಇದೆ, ಯಾವ್ದಾರು ಹೇಳಪ್ಪ ನನಗೆ. ನಿಮ್ಮದೇ ಸ್ವಂತವಾದ ನನ್ನದೇ ಯೋಚನೆ ಅಂತ ಹೇಳೋದು ಯಾವ್ದಾರು ಇದ್ರೆ ನನಗೆ ಹೇಳಿ ನೋಡೋಣ. ಗೋಸ್ಕರ ಅಲ್ಲ, ಗೋಸ್ಕರ ನಿಮ್ಮ ಗೋಸ್ಕರ ಅಂದ್ರೆ ನಿಮ್ಮ ಯೋಚನೆ, ಮಕ್ಕಳಿಗೋಸ್ಕರ ನನ್ನ ಯೋಚನೆ ಅಂತ. ಅಹಂಕಾರ ನಮ್ದು, ಅದು ನಾನು ಎಲ್ಲರಿಗೋಸ್ಕರ ಇದ್ದೀನಿ ಅಂತ ಹೇಳ್ಕೊಳ್ಳೋದು. ಅದೊಂದು ಅಹಂಕಾರ. ಈಗ ಪ್ರಶ್ನೆ, ನಿಮ್ಮದೇ ಆದ ಸ್ವಂತ ಯೋಚನೆ ಯಾವ್ದಾದ್ರು ಇದ್ರೆ ನನಗೆ ಹೇಳಿಯಪ್ಪ, ಯಾರಾದ್ರು ಇದ್ರೆ ಹೇಳಿಲಿ. ಅಲ್ಲರಿ, ನಿಮ್ಮದೇ ಆದ ಸ್ವಂತ ಯೋಚನೆ ಏನದು? ಬುದ್ಧಿಗೆ ಹೇಗಿದೆ ಯೋಚನೆ? ಅದನ್ನು ಪ್ರೋಗ್ರಾಮ್ ಮಾಡಿದ್ಯಾರು? ನೀವು ಪ್ರೋಗ್ರಾಮ್ ಮಾಡ್ಯಾರ? ಸೊಸೈಟಿ, ಎನ್ವೈರನ್ಮೆಂಟು, ತಂದೆ ತಾಯಿ ಅಂತ ಹೇಳ್ಕೋಬಿಡಿ, ಎನ್ವೈರನ್ಮೆಂಟು. ನಿಮ್ಮ ಎನ್ವೈರನ್ಮೆಂಟ್ ಪ್ರೋಗ್ರಾಮನ್ನು ನೀವು ಜೀವನ ಮಾಡ್ತಿದ್ರು, ನಿಮ್ಮ ಸ್ವಂತ ಅದು ಏನಾದ್ರು ಇದೆಯಾ ಬಾಕಿ? ಆ ಸ್ವಂತ ಏನಿದೆಯಲ್ಲ ಅದೇ ಭಗವಂತ. ಅದೇ ಆನಂದ, ಅದೇ ಪರಮಾತ್ಮ, ಅದೇ ಶಿವಸ್ವರೂಪ. ಆಯಿತಾ? ಅದನ್ನು ಬಿಟ್ಟು ಯೋಚನೆಗಳಂತ ಹೇಳಿ ನೀವೇ ಹೇಳ್ತೀರಾ, ಅದೆಲ್ಲ ಸಮಾಜದಿಂದ ಬಂತು. ಬುದ್ಧಿಗೆ ಯೋಚನೆ ಇದೆ, ಹೌದು. ಬುದ್ಧಿಗೆ, ಬುದ್ಧಿಗೆ ಮಗು ಆಗಿ ಹುಟ್ಟಿದಾಗ ಬುದ್ಧಿಗೆ ಏನು ಯೋಚನೆ ಇತ್ತು ಹೇಳಿ ನಮಗೆ? ಅದು ಹಿಡ್ಕೊಂಡು ಹಿಡ್ಕೊಂಡು ಚಚ್ಚಾಕಿದ್ದೆ, ಒಳಗೆ ತುಂಬಿಸಿದ್ದೆ. ಅದು ನೋಡಿ, ಮಗುವಿಗೆ ಕೆಲವರು ತಾಯಿ ಊಟ ಮಾಡಲ್ಲ, ಮಗು ದಪ್ಪ ಆಗಬೇಕು, ಅದು ಮಗುವಿಗೆ ಹಿಡ್ಕೊಂಡು ಹಿಡ್ಕೊಂಡು ತಿನ್ನಿಸೋದು. ಅದು ಮಗು ಈಗ ಡಮ್ಮಾಗುತ್ತೆ, ತಾಯಿ ಮೇಲೆ ಇದೆ. ಹಾಗೆ ಇಡೀ ಸಮಾಜ ನಿಮ್ಮ ಮೇಲೆ ಭಾಳ ಪ್ರೀತಿಯಿಂದ ನಿಮ್ಮ ತಲೆಯಲ್ಲಿ ಎಲ್ಲ ವಿಚಾರಗಳು ಹಾಕಿದೆ. ಸಮಾಜ ನಿಮ್ಮ ಮೇಲೆ ಎಷ್ಟು ಪ್ರೀತಿ ನೋಡಿ. ಅದರಲ್ಲಿ ನನ್ನ ಯೋಚನೆ ಅಂತ ಜೀವನ ಮಾಡ್ತಿರಲ್ಲ ನೀವು? ಒಂದು 8 ದಿನ ನಾವು ಊರ್ಗೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ ಅಂತ ಚಿಕ್ಕ ವಯಸ್ಸು ಹೇಳ್ತಾರೆ. ಯಾರಿಲ್ಲದೆ ಹೋದ್ರೂ ನಡೆಯುತ್ತೆ ಅನ್ನೋದು ಅರಿವಿರಲ್ಲ. ನಾನು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ, ನಾನು ಮುಂದೆ ಒಂದು ದಿನ ಊರಿಗೆ ಹೋಗ್ಬಿಟ್ರೆ ಏನಾಗುತ್ತೆ ನೋಡ್ಕೋ ಅಂತ. ಆಯ್ತಾ? ಏನು ನಡೀದಿಲ್ಲ ಅಂತ. ಆ್ಯಕ್ಚುಲಿ ಏನಾಗಿದೆ, ಸಮಾಜ ನಿಮ್ಮ ಮೇಲೆ ಯೋಚನೆಗಳನ್ನು ತುಂಬಿದೆ. ಅದು ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಏನು ಬೇಕು ಏನು ಬೇಡ, ಇದೆಲ್ಲ ತುಂಬಿದೆ. ಅದು ಯಾವುದು ನಾನಲ್ಲ, ಅದು ಸಮಾಜದಿಂದ ಬಂದದ್ದು. ಆಯಿತಾ? ನಾನು ಶುದ್ಧ ಚೈತನ್ಯ, ನನ್ನ ಒರಿಜಿನಲ್ ಕಂಡೀಷನ್ನು ಆ ಮಗುವಿನ ಸ್ವರೂಪ ಅಷ್ಟೇ. ಅದೇ ಅಷ್ಟೇ ಆಧ್ಯಾತ್ಮ, ಮತ್ತು ಬೇರೇನೂ ಇಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು, ಶಿವ ಸ್ವರೂಪಿ ನಾನು. ಶಿವ ಅಂದ್ಕೊಂಡು ನಿಮ್ಮ ತಲೆ ಓಡ್ತದೆ ಕೈಲಾಸಕ್ಕೆ. ಅದೇನೋ, ಆ್ಯಕ್ಚುಲಿ ನನ್ನ ಕ್ಲಾಸಿಗೆ ಒಬ್ಬ ಹುಡುಗಿ ಬರ್ತಾ ಇದ್ಲು, ಅವ್ರು ನನ್ನ ಕ್ಲಾಸಿಗೆ ಬರ್ಲಿಕ್ಕೆ ಶುರು ಮಾಡಿದ್ದು. ಬರುಚೆ ದೇವ ದೇವಂಕಿ ದೇವ ಮಹಾದೇವ ಅಂತ ಸೀರಿಯಲ್ ನೋಡಿಬಿಟ್ಟು. ಆಯಿತಾ? ನಾನು ಶಿವಸ್ವರೂಪಿ ಅಂತ ಹೇಳ್ಕೊಂಡು ಫಸ್ಟ್ನೇ ಕೇಳೋದು, ಶಿವಸ್ವರೂಪಿ ಅಂದ್ಕೊಂಡು ನಾನು ಕೈಲಾಸಕ್ಕೆ ಹೋಗ್ಬೇಕಾ ಅಂತ. ಆಯಿತಾ? ಕಡೆಗೆ ಒಂದು 3-4 ತಿಂಗಳು ಆಯ್ತು, 3-4 ಕ್ಲಾಸ್ ಆಯ್ತು ಅವಳಿಗೆ ಅರ್ಥ ಆಗಬೇಕಾದ್ರೆ ಶಿವಸ್ವರೂಪಿ ಅಂದರೆ ಆನಂದ ಅಂತ. ಅದಕ್ಕೋಸ್ಕರ ಈ ಮಗುವಿನ ಪಿಕ್ಚರ್ ಹಾಕಿದ್ದು, ಇಲ್ಲಿ ಮೊದಲೇ ಕ್ಲಾಸಲ್ಲಿ ಹೇಳ್ಬಿಡೋದು ಅಂತ. ಮುಂಚೆ ನನಗೆ ಶಿವಸ್ವರೂಪಿ ಅಂತ ಹೇಳ್ತಿದ್ದಾರೆ, ಬಟ್ ನನಗೆ ಅವ್ರು ಇವ್ರು ದೇವ್ರ ತಲೆಯಲ್ಲಿ ದೇವಂಕಿ ದೇವ್ ಮಹಾದೇವ್ರ ಅಂತ ನನಗೆ ಗೊತ್ತಿಲ್ಲ. ಶಿವಸ್ವರೂಪಿ ಅಂದರೆ ಆ ದೇವಕ್ಕೆ ದೇವ ಮಹಾದೇವರು ಡ್ಯಾನ್ಸ್ ಮಾಡ್ತಾರೆ, ಸೊ ನಾನು ಹಾಗೆ ಮಾಡಬೇಕಾ? ಸೊ ಏನೋ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಈ ಪುರಾಣಗಳು ಮತ್ತು ಎಲ್ಲ ಸಿನಿಮಾ ಟಿ ವಿ ನೋಡಿಬಿಟ್ಟು ಏನೇನು ಕಲ್ಪನೆ ಬಂದಿದೆ. ಆತ್ಮಜ್ಞಾನ ಮುಕ್ತಿ ಅಂತಂದರೆ ಮಗುವಿನ ಸ್ವರೂಪ. ಮಕ್ಕಳ ಹಾಗೆ ಆಡೋದಲ್ಲ, ಮಗುವಿನ ಆನಂದ. ತಲೆಯಲ್ಲಿ ಯಾವ ವಿಚಾರಗಳು ಇಲ್ಲ, ಈಗಲೂ ನಿಮ್ಮ ಹತ್ರ ಇಲ್ಲ. ಎಲ್ಲ ವಿಚಾರಗಳು ನಿಮ್ಮ ತಲೆಯಲ್ಲಿ ನಿಮ್ಮ ತಲೆಯಲ್ಲಿ ಕಸದ ಬುಟ್ಟಿ ಮಾಡಿದ್ದಾರೆ ಸಮಾಜ ಅಷ್ಟೇ. ಯಾವ ಯೋಚನೆಗಳು ನಾನಲ್ಲ. ಆಯ್ತಾ? ಈಗ ಇಲ್ಲ 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 ಇಲ್ಲ, ಏನಾಗುತ್ತೆ, ನಿಮ್ಮ ಮಗು ಆಗಿರುವಾಗ ಯಾವ ಇದಿಲ್ಲ, ವಿವೇಕ ಇಲ್ಲ, ಏನು ಬೇಕು ಏನು ಬೇಡ ಅಂತ ಗೊತ್ತಿಲ್ಲ. ಅವಾಗೇನ ಅಷ್ಟೊತ್ತಿಗೆ ನಿಮ್ಮ ಸಮಾಜ ತುಂಬಿಸಿ ಆಗ್ಬಿಡ್ತು, ಎಷ್ಟೆಷ್ಟೆಲ್ಲ ಆಗುತ್ತೋ ಅಷ್ಟು ತುಂಬಿಸಿ ಆಗುತ್ತೆ. ಆಮೇಲೆ ನೀವು ಸ್ಕೂಲಿಗೆ ಹೋಗಿ ಕಲಿತೀರ, ಬಟ್ ಅದು ಎಜುಕೇಷನ್, ಸೈನ್ಸು ಮ್ಯಾಥಮೆಟಿಕ್ಸು. ಬಟ್ ನಾನು ಹೇಳ್ತಾರೆ ಬೇಸಿಕ್ ಎಜುಕೇಷನ್, ದುಃಖ ಯಾವುದು, ಸುಖ ಯಾವುದು, ಯಾವುದು ಬೇಕು ಯಾವುದು ಬೇಡ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಧರ್ಮ ಅಂದ್ರೇನು, ನಮ್ಮ ಭಗವಂತ ಅಂದ್ರೇನು, ಎಲ್ಲ ನಿಮ್ಗೆ ಗೊತ್ತಾಗೋ ಮುಂಚೆ ಆಮೇಲೆ ನೀವು ಕಲಿತೀರ. ಆಮೇಲೆ ಕಲ್ತು ಮೇಲೆ ಓ ನನಗೆ ಏನು ಬೇಕು ಅಂತ ನನಗೆ ಗೊತ್ತಾಯ್ತು ಅಂತ. ಅದು ನಿಮ್ಗೆ ಗೊತ್ತಾದೇನು, ಸಮಾಜ ಏನು ಹೇಳ್ತೋ ನಿಮ್ಗೆ ಗೊತ್ತಾಯ್ತು ಅಷ್ಟೇ. ಅರ್ಥ ಆಯ್ತಾ? ಕ್ಲಿಯರ್ ಕ್ಲಿಯರ್ ಇಲ್ಲ. ನಿಮ್ದು ಒಂದು ಸ್ವಂತ ಆಲೋಚನೆ ಹೇಳಪ್ಪ, ನಮ್ಗೆ ಯಾವ್ದಾರು ಇದ್ರೆ. ಹಾಂ, ಅಲ್ಲ ಫಸ್ಟ್ ಬಂದರೂ ಪರವಾಗಿಲ್ಲ, ನಿಮ್ಮ ನಿಮ್ಮದೆ ಸ್ವಂತ ಏನು ಯೋಚನೆ, ನಿಮಗೆ ಇಲ್ಲಿ ಬಂದ್ರಲ್ಲ ಬರಬೇಕಂತ ಇದಲ್ಲ, ಇದು ನಿಮ್ಮ ಸ್ವಂತ ಯೋಚನೆನ? ರಮಣಿ ಮೇಡಮ್ ನಿಮ್ಮ ತಲೆಯಲ್ಲಿ ತುಂಬಿಸಿದ್ರು. ಅವರು ಅದ್ರ
ನಿಮ್ಮದೇ ಆದ ಸ್ವಂತವಾದ ಏನದು ಇದ್ರೆ ಹೇಳಿಯಪ್ಪ, ಎಲ್ಲ ಬಾಡಿಗೆ ಬಗ್ಗೆ ಹೇಳಬೇಕು ನನಗೆ. ನಮ್ಮ ಜೀವನದಲ್ಲಿ ನಾವು ನಮ್ಮ ಸ್ವಂತ ಜೀವನ ನಡೆಸಿದ್ಯೋ ಬಾಡಿಗೆ ಜೀವನ ನಡೆಸಿದ್ಯೋ ಅದೇ ಆಧ್ಯಾತ್ಮ. ಸ್ವಂತ ಜೀವನ ಅಂದರೆ ಭಗವಂತ ಮೋರ್ಜಿನ ಕಣಿಸಿನ ಕಣಿಸಿದ ಆನಂದ, ಅಲ್ಲಿ ಏನು ಬೇಕು ಏನು ಬೇಡ ಇಲ್ಲ, ಅದೇ ಆನಂದ ಸ್ವರೂಪ, ಅದೇ ಶಿವಸ್ವರೂಪ. ನಿಮ್ಮ ಸ್ವಂತ ಜೀವನದಲ್ಲಿದ್ದೀರೋ ಬಾಡಿಗೆ ಜೀವನದಲ್ಲಿದ್ದೀರೋ? ಹಾಂ, ವಾಪಸ್ ಹೋಗುದು ಹೇಗೆ? ಹಾಂ, ವಾಪಸ್ ಹೋಗುದು ನನ್ನ ಅದಕ್ಕೆ ಧ್ಯಾನ, ಎರಡು ಧ್ಯಾನ ಹೇಳ್ಕೊಟ್ಟೆ ಲಾಸ್ಟ್ ಕ್ಲಾಸಲ್ಲಿ, ಒಂದು ಸಹಜ ಸಮಾಧಿ, ಕಡೆಗೆ ಶಿವೋಹ. ಇದು ಗುರುಗಳು ಹೇಳ್ಕೊಡೋದು ಆತ್ಮವಿಚಾರ ಕ್ಲಾಸಲ್ಲಿ, ಆತ್ಮವಿಚಾರ ಕ್ಲಾಸ್ ಫೈನಲ್ಲು. ಮುಂಚೆ ಎಲ್ಲ ನಿಮ್ಮೆಲ್ಲ ಸಾಧನೆಗಳಾಗಿರ್ಬೇಕು, ಜಪ ತಪ ಯಜ್ಞ ಯಾತ್ರೆ, ಕಡೆಗೆ ವೇದಾಂತ ಜ್ಞಾನ, ಭಗವದ್ಗೀತೆ ಎಲ್ಲ ಓದಿದ ಮೇಲೆ ಗುರುಗಳಿಗೆ ಪ್ರಶ್ನೆ ಕೇಳ್ತಾರೆ ನೀ ಯಾರು ಅಂತ. ಇದು ಫೈನಲ್ ಕ್ಲಾಸು, ಇನ್ನು ಮುಂದೆ ಏನಾದ್ರು ಕ್ಲಾಸ್ ಇದೆಯಾ ಅಂತ ತಿಳ್ಕೊಂಡು ನಿಮ್ಗೆ ಅರ್ಥ ಆಗಿಲ್ಲ ಅಂತ. ಜಾತ್ರೆ ಯಾತ್ರೆ ಜಾತ್ರೆ ಹೋಗ್ಬಿಟ್ಟು, ಜಾತ್ರೆ ಅಂದ್ರೆ ಸಂತೆ ಮಾರ್ಕೆಟ್ ರಥೋತ್ಸವ, ಅದೇ ಅದಕ್ಕೆ ಜಾತ್ರೆ. ಓಕೆ, ಸೊ ಈಗ ಸ್ವಲ್ಪ ನಿಮಗೆ ನಾನು ನಮ್ಮ ಯೋಜನೆಗಳು ಹೇಗೆ ಬರ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ನಾವು ಹಲವಾರು ಪ್ರಾಣಿಗಳ ಜನ್ಮ ತಗೊಂಡಿದ್ದೇವೆ, ಮಿಲಿಯನ್ಸ್ ಆಫ್ ಲೈಫ್ ಟೈಮ್ಸ್, ಅದಕ್ಕೆ 64 ಲಕ್ಷ ಯೋನಿಗಳು ಅಂತ ಹೇಳ್ತಾರೆ. ಮೊದಲನೇದಾಗಿ ಒಂದು ಸಣ್ಣ ಒಂದು ಜೀವಿ ಆಗಿದ್ದು, ಒಂದು ಒಂದು ಅಮೀಬಾ ಟೈಪ್, ಒಂದೇ ಒಂದು ಕೋಶ, ಆಯಿತಾ? ಹಾಂ, ಏಕಕೋಶ ಜೀವಿ. ಈ ಏಕಕೋಶ ಜೀವಿಗೆ ಯೋಚನೆಗಳಿದ್ವಾ? ಅದಕ್ಕೆ ಒಂದೇ ಒಂದು ಗೊತ್ತಿತ್ತು, ಏನದು? ನಾನು ಸಾಯಬಾರ್ದು. ಸೊ ಅದಕ್ಕೆ ಯಾವುದಾದ್ರು ತೊಂದರೆ ಆಗೋದಿದ್ರೆ ಅದ್ರಾಗ ಓಡುತ್ತದೆ, ಯಾವುದು ಒಳ್ಳೆದಿದ್ರೆ ಅದ ಕಡೆ ಹೋಗುತ್ತದೆ. ಅದಕ್ಕೆ ರಾಗ ದ್ವೇಷ ಅಂತ ಹೇಳೋದು. ರಾಗ ನನಗೆ ಬೇಡ, ನನಗೆ ಬೇಕು, ಯಾಕಂದ್ರೆ ನನ್ನ ವಿನಾಶಕ್ಕೆ ಕಾರಣ ಆದರೆ ನನಗೆ ಬೇಡ, ಅದು ನನಗೆ ಒಳ್ಳೇದಾಗೋದ್ರೆ ಬೇಕು ಅಷ್ಟೇ. ಅದು ಗೊತ್ತು, ಎರಡೇ ಗೊತ್ತಿರೋದು, ರಾಗ ದ್ವೇಷ. ಅರ್ಥ ಆಯ್ತಾ? ರಾಗ ಅಂದರೆ ಬೇಕು, ದ್ವೇಷ ಅಂದರೆ ಬೇಡ. ಅದಕ್ಕೆ ಆಗಿನ ಕಾಲದಲ್ಲಿ ಬೇಕು ಅಂದರೆ ಏನು? ಹೊಟ್ಟೆಗೆ ಏನೋ ತಿನ್ಸ, ಅದು ಅದಕ್ಕೆ ಫುಡ್ಡು. ರಾಗ ದ್ವೇಷ ಇಷ್ಟೇ ಇರೋದು ಅದಕ್ಕೆ. ಅರ್ಥ ಆಯ್ತಾ? ಕ್ಲಿಯರಾ? ಅದಕ್ಕೆ ಎರಡೇ ಗೊತ್ತಿರೋದು, ಅದು ಬಿಟ್ಟರೆ ಅದು ಆನಂದನೇ. ಅದಕ್ಕೆ ಮತ್ತೆ ತಲೆಬಿಸಿ ಇಲ್ಲ, ಯೋಚನೆಗಳಿಲ್ಲ, ನಾಳೆ ಬೆಳಿಗ್ಗೆ ಎದ್ದು ಏನು ಕಾಫಿ ಮಾಡಬೇಕು, ನಾಡ್ದು ಎಲ್ಲಿ ಹೋಗಬೇಕು, ಅದು ಏನಿಲ್ಲ. ರಾಗ ದ್ವೇಷಗಳು ಮಾತ್ರ ಅದಕ್ಕೆ ಇರೋದು. ಸ್ವಲ್ಪ ಈಗ ಏನಾಯಿತು, ಆ ರಾಗ ದ್ವೇಷಗಳಿರೋ ಎಲ್ಲ ಎಲ್ಲ ಅಮಿಗಳು ಒಟ್ಟಾಗಿ ಸೇರಿಕೊಂಡ್ವಿ ಈಗ. ಯಾಕಂದರೆ ಸ್ವಲ್ಪ ಗುಂಪಾಗಿದ್ದರೆ ಇನ್ನೂ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಅಂತ, ಗುಂಪಿನಲ್ಲಿ ಬಲ ಅಂತ. ಅರ್ಥ ಆಯ್ತಾ? ಸೊ ಈಗ ಗುಂಪಿಗೆ ಒಂದು ರಾಗ ದ್ವೇಷ ಬಂತು. ಅವೇನು ಮಾಡಿಬಿಟ್ಟು ಆ ಗುಂಪು ಗುಂಪಾಗಿ ಒಟ್ಟಾಗ್ಬಿಟ್ಟು ಆ ಗುಂಪಿನೊಟ್ಟಿಗೆ ಕಮ್ಯುನಿಕೇಟ್ ಮಾಡಿಸ್ ಮಾಡಿದ್ವಿ. ಈಗ ಏನಾಯಿತು, ಒಂಥರ ಆರ್ಮಿ ಟೈಪ್ ಆಗ್ಬಿಟ್ಟು, ಆಯಿತಾ? ಅದರಲ್ಲಿ ಸ್ವಲ್ಪ ಸ್ಪೆಷಲೈಸೇಷನ್ ಬಂತು, ಎಲ್ಲರೂ ಸೇರಿ ಇದು ಮಾಡೋದಿಲ್ಲ, ನೀನು ಒಂದು ಕೆಲಸ ಮಾಡೋದು, ನಾವೊಂದು ಕೆಲಸ ಮಾಡೋ ಅಂತ. ನೀನು ಒಂಥರ ಸ್ಪೈ, ನೀನಾಗದು ನೋಡು, ನಾನು ಡಿಸಿಷನ್ ಮಾಡೋದು ಅಂತ. ಅವೇನು ಮಾಡೋದು, ದೇ ಆರ್ಗನೈಸ್ ದೆಮ್ಸೆಲ್ಸ್ ಇನ್ ಟು ಎ ನರ್ವಸ್ ಸಿಸ್ಟಮ್, ಸ್ಪೈನಲ್ ಕಾರ್ಡ್. ಏನಾಯಿತು, ಬೆನ್ನುಮೂಳೆ, ಬೆನ್ನುಮೂಳೆಯಲ್ಲಿ ಡಿಸಿಷನ್ ಮೇಕಿಂಗ್ ನರ್ವಸ್ ಸಿಸ್ಟಮ್, ಉಳಿದವೆಲ್ಲ ಸೆಲ್ಸ್, ರೈಟ್? ಇದೆಲ್ಲ ಹಾಗಾಗಿದೆ ಅಂತ ತಿಳ್ಕೊಂಡಿದ್ದೀರಾ? ಹಾಂ, ಈಗ ನಡೀತಾ ಇರೋದು ನಾನು ಹೇಳ್ತಾ ಇರೋದು. ನಾನು ಯಾವುದೋ ಜನ್ಮದಲ್ಲಿ, ನೀವು ಎಲ್ಲ ಜನ್ಮಗಳಲ್ಲಿ ಏನೇನು ಅನುಭವಿಸಿದೆ, ಈಗ ನಿಮ್ಮಲ್ಲಿ ಈಗಿದೆ, ಈಗ ನಡೀತಾ ಇದೆ. ನಮ್ಮ ಬೆನ್ನುಮೂಳೆಯಲ್ಲಿ ಸ್ಪೈನಲ್ ಕಾರ್ಡ್ ಅಂತಿದೆ, ರೆಪ್ಟೀಲಿಯನ್ ಕಾರ್ಡ್, ರೆಪ್ಟೀಲಿಯನ್ ಅಂತ. ಈ ಹಾವು ಹಲ್ಲಿಗಳಿಂದ ಬಂದಿಲ್ಲ, ಅದೇ ಇರೋದು ನಮ್ಮ ಇದರಲ್ಲಿ ಬೆನ್ನುಮೂಳೆಯಲ್ಲಿ. ಅದಕ್ಕೆ ರೆಪ್ಟೈಲ್ ಬ್ರೈನ್ ಅಂತ ಹೇಳೋದು, ಆಯಿತಾ? ಆ ರೆಪ್ಟೈಲ್ ಬ್ರೈನಿಗೆ ಸ್ವಲ್ಪ ಮೊದಲೇ ಅಮೀಬದಲ್ಲಿದ್ದಾಗ ಅದಕ್ಕೆ ಇರಬೇಕು ರಾಗ ದ್ವೇಷ ಇತ್ತು. ರೆಪ್ಟೈಲ್ ಬ್ರೈನ್ ಏನು ಬಂತು, ಫೈಟ್ ಆರ್ ಫ್ಲೈಟ್, ನಾವೀಗ ಗುಂಪಾಗಿ ಹೇಗೆ ಫೈಟ್ ಮಾಡೋಣ ಅಂತ. ಆಯಿತಾ? ಸೊ ಈಗೇನದು, ರಾಗ ದ್ವೇಷಗಳು ಫೈಟ್. ಓ, ಹಾವು ಇದೆ, ಮುಂಗುಸಿ ಇದೆ, ಮುಂಗುಸಿ ನನಗೆ ಬೇಡ,
ಸೊ ಈಗ ಫೈಟ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಎಲ್ಲ ಗ್ರೂಪ್ ಆಯಿತು. ಯಾವ ಗ್ರೂಪ್ಗಳು? ಉಳಿದ ಸೆಲ್ಸ್ಗಳೆಲ್ಲ ಸೆಲ್ಸ್, ಬಾಡಿ ಸೆಲ್ಸ್. ಅರ್ಥ ಆಗ್ತೀಯಾ? ರಾಗ ದ್ವೇಷ ಇದ್ದು ಫೈಟ್ ಆ್ಯಂಡ್ ಫ್ಲೈಟ್. ಯಾವಾಗ ನರ್ವಸ್ ಸಿಸ್ಟಮ್ ಬಂತು, ಎಂಥ ನರ್ವಸ್ ಸಿಸ್ಟಮು? ರೆಪ್ಟಿಲಿಯನ್ ನರ್ವಸ್ ಸಿಸ್ಟಮ್. ಆಗಬಿಟ್ಟು ನಮ್ಮ ನರ್ವಸ್ ಸಿಸ್ಟಮಲ್ಲಿ ಮೂರು, ರೆಪ್ಟಿಲಿಯನ್ ನರ್ವಸ್ ಸಿಸ್ಟಮ್, ಮಿಡ್ ಬ್ರೈನ್ ಮತ್ತು ಅಪ್ಪರ್ ಬ್ರೈನ್, ಮೂರು ಆಯಿತಾ. ರೆಪ್ಟಿಲಿಯನ್ ನರ್ವಸ್ ಸಿಸ್ಟಮಲ್ಲಿ ಅಮೀಬಾದಲ್ಲಿ ಏನಿರಲಿಲ್ಲ, ರಾಗದ್ವೇಷ ಇತ್ತು. ಈಗ ಎಲ್ಲ ಒಟ್ಟು ಗುಂಪಾಗಿ ಫೈಟ್ ಹ್ಯಾಕ್ ಮಾಡೋಣ ಅಂತ ಕಲಿತರು. ಅದಕ್ಕೆ ಫೈಟ್ ಫ್ಲೈಟ್ ಅಂತ ಬಂತು. ಮಿಡ್ ಬ್ರೈನಲ್ಲಿ ಓ ಫೈಟ್ ಫ್ಲೈಟ್ ಮಾಡಿದ್ರೆ ಸಾಕಾಗಲ್ಲಪ್ಪ, ನಮ್ಮ ಇರೋ ಫ್ರೆಂಡ್ಶಿಪ್ ಮಾಡ್ಕೊಳೋಣ. ಈಗೆಂಥ ಫ್ರೆಂಡ್ಶಿಪ್ಪು? ಎಲ್ಲ ಹಾವುಗಳೊಂದು ಗ್ರೂಪು, ಎಲ್ಲ ಜಿಂಕೆಗಳೊಂದು ಗ್ರೂಪು, ಹುಲಿಗಳೆಲ್ಲ ಒಂದು ಗ್ರೂಪು, ನಾಯಿಗಳೊಂದು ಗ್ರೂಪು, ಬೆಕ್ಕುಗಳೊಂದು ಗ್ರೂಪು. ಸೊ ಫೈಟ್ ಫ್ಲೈಟ್ ಒಟ್ಟಿಗೆ ಈಗ ಗ್ರೂಪಿಸಮ್ ಬಂತು. ಹಾಂ, ಇಲ್ಲೇನು ಸ್ವಲ್ಪ ಇಲ್ಲೇನು ಬಂತು ನಿಮಗೆ, ನಮ್ಮವರು ಯಾರು ಬೇರೆಯವ್ರು ಯಾರು ಅಂತ ಗೊತ್ತಾಯ್ತು. ಅದು ಮಿಡ್ ಬ್ರೈನು. ಅರ್ಥ ಆಗ್ತೀಯಾ? ಕಡೆಗೆ ಅಪ್ಪರ್ ಬ್ರೈನ್ ಬಂತು. ಅಪ್ಪರ್ ಬ್ರೈನ್ ನಿಮ್ಗೆ ಬಂದದ್ದು, ಇದು ಲಾಸ್ಟ್ ಬಂದದ್ದು, ಇದು ರೀಸೆಂಟ್ಲಿ ನಿಮ್ಮ ಯೋಚನೆಗಳು ಅಂತ ಹೇಳ್ತಲ್ಲ ಇಲ್ಲಿ ಬಂದಿರೋದು. ಲೋವರ್ ಬ್ರೈನ್ನಲ್ಲಿ ಫೀಲಿಂಗ್ಸ್, ಮಿಡ್ ಬ್ರೈನಲ್ಲಿ ಎಮೋಷನ್ಸ್, ಅಪ್ಪರ್ ಬ್ರೈನಲ್ಲಿ ಥಿಂಕಿಂಗ್. ಸೊ ಮಿಲಿಯನ್ಸ್ ಆಫ್ ಇಯರ್ಸ್ನಿಂದ ಫೀಲಿಂಗ್ಸ್ ಫಸ್ಟು, ಎಮೋಷನ್ಸ್ ನೆಕ್ಸ್ಟು, ಥಿಂಕಿಂಗ್ ಲೇಟೆಸ್ಟು. ಇದು ಥಿಂಕಿಂಗ್ ಯಾಕೆ ಬಂತು ಅಂತ ನೋಡೋಣ, ವಿಚಾರ ಮಾಡೋಣ. ಈಗ ಒಂದು ಅಮೀಬ, ಒಂದು ಜಿಂಕೆ ಇದೆಯಲ್ಲ, ಜಿಂಕೆ ಕಾಡಲ್ಲಿ ಹೋಗ್ತಾ ಇದೆ. ಕಾಡಲ್ಲಿ ಹೋಗುವಾಗ ಒಂದು ಹುಲಿ ಓಡಿಸ್ಕೊಂಬಂತು. ಹುಲಿ ಓಡಿಸ್ಕೊಂಡಾಗ ಜಿಂಕೆ ಬದುಕಬೇಕು, ಫೈಟ್ ಆರ್ ಫ್ಲೈಟ್, ಓಡ್ತದೆ ಆಯಿತಾ. ಎಲ್ಲಿ ಓಡ್ತು? ತನ್ನ ಗ್ರೂಪ್ ಇಟ್ಟಿಗೆ ಓಡ್ತು, ಗ್ರೂಪ್ ಇರ್ತೀವಿ. ಫಸ್ಟು ಆ ಹುಲಿ ಬಂದ ಕೂಡಲೇ ಬಾಡಿಯಲ್ಲಿ ಫೀಲಿಂಗ್ ಆಗಲು ಶುರು ಆಯಿತು. ಫೀಲಿಂಗ್ ಈಸ್ ಆಲ್ವೇಸ್ ಇನ್ ದ ಬಾಡಿ. ದೇಹದಲ್ಲಿ ಫೀಲಿಂಗ್ ಬರ್ತದೆ, ಏನು ಅಂತಾರೆ, ಅನ್ಕಂಫರ್ಟಬಲ್ ಫೀಲಿಂಗ್. ಅದು ಎಷ್ಟು ಮಟ್ಟಿಗೆ ಶಾರ್ಪ್ ಆಗಿರ್ತಾನೆ, ಒಂದು ಒಂದು ಹುಲ್ಲಿನ ಕಡ್ಡಿ ಬಿದ್ದರೂ ಅದಕ್ಕೆ ಫೀಲಿಂಗ್ ಬಂದುಬಿಡ್ತದೆ, ಯಾಕಂದರೆ ಸರ್ವೈವ್ ಅಲ್ಲ. ಈಗ ಓಲ್ಡ್ ಆ ಫೀಲಿಂಗ್ ಬಂದ ಕೂಡ ಬಾಡಿ ರಿಯಾಕ್ಟ್ ಆಯಿತು, ಅದು ಎಮೋಷನ್ ಓಲ್ಡಿಗೆ ಶುರು ಮಾಡಿತು. ರೈಟ್? ಸೊ ಫೀಲಿಂಗ್, ಎಮೋಷನ್ಸ್. ಈಗ ನಾಳೆ ಆ ಜಿಂಕೆಗೆ ಡಿಸೈಡ್ ಮಾಡಬೇಕು, ನಾನು ಇಲ್ಲಿ ಬರಬಾರ್ದು ಅಂತ ಗೊತ್ತಾಗಬೇಕು. ಆಗ ನಾಳೆ ಬಂದರೆ ಪುನಃ ಏನು ಡೇಂಜರ್ ಬರ್ತದೆ. ಅದಕ್ಕೆ ಮೆಮೊರಿ ಬಂತು, ಅದು ಅಪ್ಪರ್ ಪಾರ್ಟ್. ಆ ಮೆಮೊರಿಯಲ್ಲಿ ಏನಾಯಿತು, ಮೆಮೊರಿಯಲ್ಲಿ ಥಿಂಕಿಂಗ್ ಅಂತ ಬಂತು. ಸೊ ಥಿಂಕಿಂಗಲ್ಲಿ ಇದು ಪಾಸ್ಟ್ ಎಕ್ಸ್ಪೀರಿಯೆನ್ಸು, ಫ್ಯೂಚರ್ಲಿ ಏನು ಮಾಡಬೇಕು ಅಂತ. ಸೊ ಈಗ ಫ್ಯೂಚರ್ಲಿ ಏನು ಮಾಡ್ಬೋದು, ಜಿಂಕೆ ಥಿಂಗ್ ಡಿಸೈಡ್ ಮಾಡ್ತು. ಸೊ ನಾಳೆ ಅಲ್ಲಿ ಹೋದರೆ ಹುಲಿ ಬರ್ತದೆ, ನಾನು ಈ ಕಡೆ ಹೋಗೋಣ ಅಂತ ಯೋಚನೆ ಮಾಡ್ತು. ಸೊ ನಿಮಗೆ ಥಿಂಕಿಂಗ್ ಅಂತ ಕೊಟ್ಟದ್ದು ಭಗವಂತ, ನಿಮ್ಮ ಫ್ಯೂಚರಲ್ಲಿ ಏನು ಆ್ಯಕ್ಷನ್ ತೆಗಬೇಕು ಬೇಸ್ಡ್ ಅಂದರೆ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ. ಅಂದರೆ ಹಿಂದಿನ ಅನುಭವದಿಂದ ಮುಂದೆ ಏನು ಮಾಡಬೇಕಂತ ಗೊತ್ತಾಗಲಿಕ್ಕೆ ಥಿಂಕಿಂಗ್ ಕೊಟ್ಟದ್ದು. ಕರೆಕ್ಟ್? ಅದು ಸಹಜ, ಅದು ಬೇಕು ನಮಗೆ ಜೀವನ ಮಾಡಲಿಕ್ಕೆ. ರೈಟ್? ಅರ್ಥ ಆಯ್ತಾ? ನೀವು ಥಿಂಕಿಂಗ್ ಥಿಂಕಿಂಗ್ ಅಂತ ಹೇಳ್ತಿಲ್ಲ, ಅದು ಏನಂದರೆ ಹಿಂದಿನ ಯೋಚನೆಗಳಿಂದ, ಹಿಂದಿನ ಎಕ್ಸ್ಪೀರಿಯನ್ಸಿಂದ ಮುಂದೆ ಏನು ಮಾಡಬೇಕಂತ ಡಿಸೈಡ್ ಮಾಡಲಿಕ್ಕೆ, ಅದು ಭಗವಂತ ನಿಮ್ಗೆ ಕೊಟ್ಟ. ಅರ್ಥ ಆಯ್ತಾ? ಇಷ್ಟು ಕ್ಲಿಯರಾ? ಹಾಂ, ಪಾಸ್ಟ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಫ್ಯೂಚರ್ ಏನು ಮಾಡಿ. ಆ ಜಿಂಕೆ ಬಾಬಾ ಕರೆಕ್ಟಾಗಿ ಮಾಡ್ತದ ಕೆಲಸ. ನಿನ್ನೆ ಹುಲಿ ಬಂತು, ನಾಳೆ ಬರಲ್ಲ ಅಂತ ಥಿಂಕಿಂಗ್ ಮಾಡಿ ಆ ಕಡೆ ಹೋಗುತ್ತದೆ. ಆದ್ರೆ ಮನುಷ್ಯನಿಗೆ ಬುದ್ಧಿನ ಸ್ವಲ್ಪ ಬುದ್ಧಿ ಜಾಸ್ತಿ ಆಯಿತು. ಹಾಂ, ಯಾರು? ಅಯ್ಯೋ, ಮನುಷ್ಯ ಮಾಡೋದು ಮನುಷ್ಯನಿಗೆ, ಮನುಷ್ಯ ಕತ್ತೆಗಿಂತ ಕಷ್ಟ. ಅದು ಹೇಳ್ತೀನಿ. ಹಾ, ಮರವನ್ನು ಕೊಟ್ಟಿಲ್ಲ ಆಗಿಲ್ಲ. ನಿಮ್ಗೆ ಯೋಚನೆ ಬರ್ತಾ ಇದ್ದಾನೆ, ಏನು ಮಾಡ್ತಾನೆ ಜಿಂಕೆ ಪಾಪ ಯೋಚನೆ ಮಾಡ್ತು. ನಾಳೆ ಅಲ್ಲಿ, ನಾಳೆ ಪನ ಅಲ್ಲಿ ಹೋಗೋಕ್ಕಾಗಲ್ಲ, ಹುಲಿ ಇರುತ್ತಂತ. ಮನುಷ್ಯ ಏನು ಮಾಡ್ದ, ಅಲ್ಲ ನಾಳೆ ಅಲ್ಲಿ ಬಂದರೆ ಹುಲಿ ಹೋಗುತ್ತೆ, ಹುಲಿ ಬರುತ್ತೆ, ನಾನು ಈ ದಾರಿಲಿ ಹೋಗ್ತೇನೆ, ಈ ದಾರಿಲಿ ಇನ್ನೊಂದು ಹುಲಿ ಬಂದರೆ, ಓವರ್ ಥಿಂಕಿಂಗು ಆಯಿತಾ. ಆ ಹುಲಿ ಬರುತ್ತೆ ಪಕ್ಕ ನನ್ನ ಮಕ್ಕಳ ಹತ್ರ ಹುಲಿ ಬಂದುಬಿಟ್ರೆ, ನನ್ನ ಮನೆ ಹೋದ ಮನೆಗೆ ಹುಲಿ ಬಂದುಬಿಟ್ರೆ ಏನು ಮಾಡೋಣ? ಓಕೆ, ಆಯಿತಾ? ಕಡೆಗೆ ಆ ಹುಲಿ ಅದನ್ನು ಸಾಯಿಸ್ಬಿಟ್ರೆ ಹೇಗೆ? ಸೊ ನಿಮ್ದೇನು ನಮ್ಮ ಮನುಷ್ಯನ ಥಿಂಕಿಂಗ್ ಎಲ್ಲ ಪಾಸಿಬಲ್ ಕಾಂಬಿನೇಷನ್ ಥಿಂಕ್ ಮಾಡಲಿಸೋ ಮಾಡ್ದೆ. ಒಂದು ಕಾಂಬಿನೇಷನ್ ಅಲ್ಲ, ನಿಜವಾದ ಏನು ಎಕ್ಸ್ಪೀರಿಯನ್ಸಲ್ಲಿ ಏನು ಮಾಡಬೇಕಂತ ಗೊತ್ತ, ಏನು ಮಾಡಬೇಕಂತ. ಈಗ ಎಲ್ಲ ಪಾಸಿಬಲ್ ವರ್ಸ್ಟ್ ಕೇಸ್ ಸಿಚುಯೇಷನ್ ಏನು ಆಗಲಿ ಸಾಧ್ಯ ಅದನ್ನೆಲ್ಲ ಥಿಂಕ್ ಮಾಡಲಿಸೋ ಮಾಡ್ದೆ. ಹಾಂ, ಅಲ್ಲ ಹುಲಿಗೆ ಮರಿ ಹುಟ್ಬಿಟ್ರೆ, ಒಂದು ಹುಲಿ ಇದ್ದು ಎರಡು ಹುಲಿ ಆಗಿಬಿಟ್ರೆ, ಅಲ್ಲ ಕಾಡೆಲ್ಲ ಹುಲಿ ತುಂಬಿಬಿಟ್ರೆ,
ಅಲ್ಲ, ಓವರ್ ಥಿಂಕಿಂಗು ಥಿಂಕಿಂಗ್ ಯಾಕಂದ್ರೆ ಗೊತ್ತಾಯ್ತಾ, ಥಿಂಕಿಂಗ್ ಈಸ್ ಎ ಫಂಕ್ಷನ್, ಪಾಸ್ಟ್ ಎಕ್ಸ್ಪೀರಿಯನ್ಸು ತಗೊಂಡು ಫ್ಯೂಚರ್ಲಿ ಏನು ಮಾಡಬಾರ್ದು ಅಂತ. ಅಲ್ಲಿ ನಮಗೆ ಮನುಷ್ಯನ ಇನ್ನೊಂದು ಸ್ವಲ್ಪ ಒಂದು ಶಕ್ತಿ ಇಮ್ಯಾಜಿನೇಷನ್ ಅಂತ. ಆ ಇಮ್ಯಾಜಿನೇಷನ್ ಏನು ಮಾಡ್ತು, ಪಾಸ್ಟ್ ಎಕ್ಸ್ಪೀರಿಯನ್ಸ್ಗೆ ಇಮ್ಯಾಜಿನೇಷನ್ ಆಡ್ಬಿಟ್ಟು ಫ್ಯೂಚರ್ಲಿ ಏನು ಆಗುತ್ತೆ ಅದೆಲ್ಲ ಥಿಂಕ್ ಮಾಡಿ ಶುರು ಮಾಡಿಬಿಟ್ಟ. ಆಯಿತಾ, ಅದೆಲ್ಲ ಥಿಂಕ್ ಮಾಡಿ ಶುರು ಮಾಡಿದ ಪರವಾಗಿಲ್ಲ, ಪ್ರತಿಯೊಂದು ಥಿಂಕಿಂಗೂ ಅದು ಪುನಃ ಮೆಮೊರಿ ಆಗೋಯ್ತು. ಯಾಕಂದರೆ ನಮ್ಮ ಬ್ರೈನಿಗೆ ಯಾವುದು ಇಮ್ಯಾಜಿನೇಷನ್ ಯಾವುದು ರಿಯಲ್ ಅಂತ ಗೊತ್ತಿಲ್ಲ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಮಾಡ್ತಾನೆ. ಈಗ ಕಣ್ಣು ಮುಚ್ಕೊಂಡು ಒಂದು ಸ್ವಲ್ಪ ಈ ಹುಣಸೆ ಹಣ್ಣು ಇರುತ್ತಲ್ಲ, ಹಾಂ, ಕಣ್ಣು ಮುಚ್ಕೊಂಡು ಒಂದು ಸಣ್ಣ ಹುಣಸೆ ಹಣ್ಣು, ಹುಣಸೆ ಹಣ್ಣು ಅಂತ ಬಾಯಲ್ಲಿ ಇಟ್ಕೊಂಡು ಅದು ಜಗಿತಾ ಇದೆ ಅಂತ ತಿಳ್ಕೊಂಡು ತಿಂಗ್ ಮಾಡಿ ಏನಾಗುತ್ತೆ ನೋಡೋಣ. ಯಾಕೆ ಯಾಕೆ ಅಲ್ಲ, ನಮ್ಮ ಬಾಡಿಗೆ ಬ್ರೈನಿಗೆ ಇಮ್ಯಾಜಿನೇಷನ್ ಯಾವುದು ರಿಯಲ್ ಯಾವುದು ಅಂತ ಗೊತ್ತೇ ಇಲ್ಲ. ಗೊತ್ತಾಯ್ತಾ, ಅದೆಲ್ಲ ರಿಯಲ್ ಅಂತ ಹೇಳ್ಬಿಡ್ತದೆ. ಸೊ ನಾವು ಈಗ ಮನುಷ್ಯ ತಿಂಗ್ ಮಾಡೋದು ಹುಲಿ ಬಗ್ಗೆ ತಿಂಗ್ ಮಾಡೋದು, ನಾಲ್ಕು ಹುಲಿ ಬರ್ತದೆ, ಅದೆಲ್ಲ ಬಾಡಿ ರಿಯಲ್ ಅಂತ ಹೇಳ್ಬಿಡ್ತದೆ, ಆಗೆಲ್ಲ ಕೆಮಿಕಲ್ ಪ್ರೊಡ್ಯೂಸ್ ಮಾಡ್ತದೆ ಬಾಡಿಯಲ್ಲಿ. ಸೊ ಈಗ ಥಿಂಕಿಂಗು ನಾರ್ಮಲ್ ಥಿಂಕಿಂಗ್ ಬಿಕಮ್ ಓವರ್ ಥಿಂಕಿಂಗ್, ಆ್ಯಂಡ್ ಓವರ್ ಥಿಂಕಿಂಗ್ ಸಿಚುವಲ್ ಪ್ರತಿ ಥಿಂಕಿಂಗ್ ವಾಟ್ ಎವರ್ ಯು ಥಿಂಕ್ ಇಟ್ ಬಿಕಮ್ಸ್ ರಿಯಲ್. ಸೊ ಅಲ್ಟಿಮೇಟ್ಲಿ ನೀವೇನಾಗುತ್ತೆ, ಎಲ್ಲ ರೀತಿಯ ಪರ್ಮಿಟೇಷನ್ ಕಾಂಬಿನೇಷನ್ ಕ್ರಿಯೇಟ್ ಮಾಡ್ತೀರಿ. ಯಾವುದು ರಿಯಲ್ ಅಲ್ಲ, ರಿಯಲ್ ಒಂದೇ ಒಂದು ಒಂದ್ಸಲ ಹುಲಿ ಬಂತು ಹೋಯ್ತು, ಬಟ್ ನೀವು ಕ್ರಿಯೇಟ್ ಮಾಡೋದು ಸಾವಿರಾರು ಹುಲಿಗಳು ಎಲ್ಲ ಕಡೆ ಹುಲಿಗಳು. ಆ ಹುಲಿ ನಮ್ಮ ಮನೆಗೆ ಬಂತು, ನಮ್ಮ ಮಕ್ಕಳನ್ನು ತಿಂದಾಗ್ಬಿಡ್ತು. ಎಲ್ಲ ಸಿಚುವೇಷನ್ ಕ್ರಿಯೇಟ್ ಮಾಡಿ, ಎಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮ ಬ್ರೈನನ್ನು ಪ್ರೋಗ್ರಾಮ್ ಮಾಡಿದೆ. ಮುಂಚೆ ನಿಮ್ಮ ಬ್ರೈನ್ ಪ್ರೋಗ್ರಾಮ್ ಮಾಡಿದ್ದು ನಿಮ್ಮ ತಂದೆ ತಾಯಿ ಅಥವಾ ಸೊಸೈಟಿ, ಈಗ ನಿಮ್ಮ ಪ್ರೋಗ್ರಾಮ್ ಶುರುವಾಯಿತು. ಓವರ್ ಥಿಂಕಿಂಗು. ಸೊ ಹಾಗಾಗ್ಬಿಟ್ಟು ನಿಮ್ಗೆ ಎಷ್ಟಾಯಿತು, ದಿನಕ್ಕೆ ಕೇವಲ 64,000 ಥಾಟ್ಸ್ ಬರ್ತವೆ. ಆಯಿತಾ, ಒಂದು ಸ್ವಲ್ಪ ಥಾಟ್ಸು, ಹೆಚ್ಚಿನ ಥಾಟ್ಸು ನಿಮ್ಮ ಸಣ್ಣ ಪ್ರೋಗ್ರಾಮಿಂಗು. ಈಗ ನಿಮ್ಮ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಿಮಗೆ ಭಗವಂತ ಏನೋ ಶಕ್ತಿ ಕೊಟ್ಟಿದೆ ಅಂತ ಥಿಂಕ್ ಮಾಡೋದು, ಆ ಥಿಂಕ್ ಮಾಡೋದು ಇಲ್ಲದೇ ಇದ್ದೆಲ್ಲ ಥಿಂಕ್ ಮಾಡಿಬಿಟ್ಟು ಅದೆಲ್ಲ ರಿಯಲ್ ಅಂತ ನಂಬ್ಕೊಂಡು ಆ ಬ್ರೈನ್ ಅಷ್ಟೆಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಇನ್ನೂ ತುಂಬಿಬಿಟ್ರಿ ಕಸ ಬ್ರೈನಲ್ಲಿ. ಸೊ ಹಾಗಾಗ್ಬಿಟ್ಟು ಈಗೇನಾಗ್ಬಿಟ್ಟಿದೆ, ಬ್ರೈನಲ್ಲಿ ತುಂಬ ಥಾಟ್ಸನ್ನು ಕಸ ತುಂಬಿಬಿಟ್ಟಿದೆ. ನಿಮ್ಗೆ ರಿಯಲಿ ಬೇಕಾದ ದಿನಕ್ಕೆ ಒಂದು 10, 20, 30 ಥಾಟ್ಸ್, ಉಳಿದವೆಲ್ಲ ವೇಸ್ಟು. ಸೊ ಆ 10, 20, 30 ಥಾಟ್ಸ್ ತೆಗೆದಾಕ್ಬಿಟ್ಟು, ಉಳಿದ ಥಾಟ್ಸ್ ತೆಗೆದಾಕ್ಬಿಟ್ರೆ ನೀವು ಮಗುವಿನ ಸ್ವರೂಪ, ಆನಂದ ಸ್ವರೂಪ, ಒರಿಜಿನಲ್ ಕಂಡೀಷನು. ಆಯಿತಾ, ಒರಿಜಿನಲ್ ಕಂಡೀಷನ್ ಫಸ್ಟ್ ಡ್ಯಾಮೇಜ್ ಮಾಡಿದ್ದು ಸೊಸೈಟಿ, ಸೆಕೆಂಡ್ ಡ್ಯಾಮೇಜ್ ನಿಮ್ಮದೇ ಈಗ ಸೆಲ್ಫ್ ಇನ್ಫ್ಲಿಕ್ಟೆಡ್ ಡ್ಯಾಮೇಜ್. ಸ್ಟ್ರೆಸ್ ಅಂದರೆ ಅದೇ ಅದೇ ಹೇಗೆ ಮಾಡ್ತೀರಾ? ಅದನ್ನು ಮಾಡಲಿಕ್ಕೆ ಒಂದೇ ದಾರಿ, ಸಹಜ ಸಮಾಧಿ ಮತ್ತು ಸ್ವಹಂ ಧ್ಯಾನ. ಗೊತ್ತಾಯ್ತಾ, ಈಗ ಗೊತ್ತಾಯ್ತಾ? ಈಗ ಥಾಟ್ಸು, ಫೀಲಿಂಗ್ಸು, ಎಮೋಷನ್ಸು ಮೂರಿದೆ. ಇದರಲ್ಲಿ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ಈ ಕ್ಷಣ ಜೀವನ ಮಾಡಲಿಕ್ಕೆ ಬೇಕಾದ್ದು, ಪ್ರೆಸೆಂಟ್ ಮೂಮೆಂಟ್. ಆಯಿತಾ, ಥಾಟ್ಸು ಈಸ್ ಅಬೌಟ್ ದಿ ಫ್ಯೂಚರ್, ರೈಟ್? ಪ್ರೆಸೆಂಟ್ ಮೂಮೆಂಟಲ್ಲಿ ಜೀವನ ಮಾಡಬೇಕಾದ್ರೆ ಫೀಲಿಂಗ್ಸ್ ಎಮೋಷನ್ಸ್ ಬೀರುತ್ತದೆ, ಥಾಟ್ಸ್ ಆರ್ ಆಲ್ವೇಸ್ ಅಬೌಟ್ ದಿ ಪಾಸ್ಟ್ ಆ್ಯಂಡ್ ಫ್ಯೂಚರ್. ಥಾಟ್ಸ್ ಬೇಡ ಅಂತ ಹೇಳಲ್ಲ, ಬೇಕು, ವಿ ಹ್ಯಾವ್ ಟು ಯೂಸ್ ಇಟ್. ಯಾಕಂದ್ರೆ ನೀವು ಇಲ್ಲಿ ನನಗೆ ಮನೆ ಹುಡ್ಕೋಬೇಕು, ನನಗೆ ಅಡ್ರೆಸ್ ಬೇಕು, ಎಕ್ಸ್ಪೀರಿಯನ್ಸು, ಬಟ್ ಅದನ್ನು ಐ ಕೆನಾಟ್ ಓವರ್ ಯೂಸ್ ಇಟ್. ಸೊ ಆಧ್ಯಾತ್ಮ ಅಂತ ಹೇಳಿದರೆ ಥಾಟ್ಸನ್ನು ಬಿಟ್ಟು ಪ್ರೆಸೆಂಟ್ ಮೂಮೆಂಟಲ್ಲಿ ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಒಟ್ಟಿಗೆ ನಾನು ಜೀವನ ಮಾಡೋದು ಕಲಿಬೇಕು, ಅದು ಆಧ್ಯಾತ್ಮ. ಆಯಿತಾ, ಥಾಟ್ಸ್ ಆರ್ ನಾಟ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಥಾಟ್ಸು ಈ ಕ್ಷಣಕ್ಕೆ ಸಂಬಂಧಪಟ್ಟದಲ್ಲ. ಆ್ಯಂಡ್ ಐ ವಿಲ್ ಟೆಲ್ ಒನ್ಸ್, ನೋ ಥಾಟ್ ಈಸ್ ಯುವರ್ ಥಾಟ್. ನಿಮ್ಮದೇ ಆದ ಸ್ವಂತ ಥಾಟ್ ಯಾವುದೂ ಇಲ್ಲ. ಸಣ್ಣ ವಯಸ್ಸಿನಲ್ಲಿ 18 ವರ್ಷಕ್ಕೆ ಪ್ರೋಗ್ರಾಮಿಂಗ್ ಮಾಡಿರಿ ಥಾಟ್ಸು, ದೊಡ್ಡದಾದ ಮೇಲೆ ಆ ಪ್ರೋಗ್ರಾಮಿಂಗ್ ಯೂಸ್ ಮಾಡಿಕೊಂಡು ಇಲ್ದಿದ್ದಲ್ಲಿ ವಿಚಾರ ಮಾಡಿ ಇನ್ನೂ ಎಡಿಷನಲ್ ಪ್ರೋಗ್ರಾಮಿಂಗ್ ಬಂತು. ಸೊ ಹಾಗಾಗ್ಬಿಟ್ಟು ಥಾಟ್ಸ್ ಆರ್ ನಾಟ್ ಮೈಂಡ್, ಬಾಡಿ ರಿಯಾಕ್ಟ್ಸ್. ಎಕ್ಸಾಂಪಲ್ ಆಫ್
There's a feeling. There is a pain. Feeling. There is no emotion. There is a physical pain you are talking about. Feeling, pain. The emotions will come. A tiger chases you. Without thinking, the emotion will come. Fear. Run. So, prashne andre thoughts idiyalla adu you have to use it, but you should not be used by the thoughts. Ardhaida? Emotions and feelings are required for your life. You cannot separate. Suppose if you are nailed with it, I'm walking, it hurts me, I get pain, physical pain. Plus I get angry. The anger. But is it okay? No, no, I'm saying anger, no. Pain is natural. Body. Okay? The feeling of pain is natural. Okay. The body has to react. The anger is an emotion which has come out of thinking patterns, reactions. So, natural reaction when the pain is there, immediately withdraw your body, go to a seat. But it will not happen. This mole hakidor yaro? Mole hakidor yaro? Avan ellidane? Okay, illi thinking shuru aayitu, thinking vantu. Thinking triggered the emotion. The pain triggers only one thing. Pain is the present. Pain present, action eno, kaal hindelko. That's the action. But illi enayitu pain led to a thinking. Thinking led to emotion. Ella fast aagabidutha ashte. So haga bittu. As we have to use the thinking when we need, but we should not be used by the thinking. Avagenathi emotions, unnecessary emotions kadame aagutave. Okay? So adhyatma anta helidre, to live with your feeling rather than feeling is related to the body rather than the thoughts. Alla, emotions good alla, good bad anta prashne illa. Emotion is a reaction. Energy in motion, you have to react. So when you leave with the feeling, you will not react, you will act. So how to do that act? How we act is the question. So avagenagutte manasu shanta agirutade. If you leave with your feeling, pain idru shanta agirutade. Pain idu manasu disturb agala. Disturb agudu pain inda alla, thoughts inda. Nanno pain aitu. ಇದು ನನಗೆ ಯಾಕಾಯಿತು? ನೀವೇನು ಕುಂಬಳಕಾಯಿ, ನಿಮ್ಗೆ ಆಗಬಾರ್ದು, ಬೇರೆಯವ್ರಿಗೆ ಮಾತ್ರ ಆಗೋ. ಕಷ್ಟ ಬಂತು ನನಗೆ, ಯಾಕೆ ಬಂತು? ಯಾಕೆ ನಾನು ಸ್ಪೆಷಲ್, ನಿಮ್ಮ ಭಗವಂತ ಸ್ಪೆಷಲ್ ಪ್ಯಾಕೇಜಿಂಗ್ ಮಾಡಿ ಕಳಿಸಿದ್ದಾನೆ, ಗೋಲ್ಡನ್ ಪ್ಯಾಕೇಜಿಂಗು. ಸೊ ಥಿಂಕಿಂಗ್ ಈಸ್ ಕಾಸಿಂಗ್ ಎ ಪ್ರಾಬ್ಲಮ್, ನಾಟ್ ದಿ ಪೇನ್. ಪೇನ್ ಈಸ್ ನ್ಯಾಚುರಲ್ ಟು ಲೈಫ್. ಅರ್ಥ ಆಯ್ತಾ? ನಮ್ಮ ಪ್ರಾಬ್ಲಮ್ ಮತ್ತೆ ನಮ್ಮ ಯಜಮಾನರು ಯಾಕೆ? ಯಜಮಾನರು ಸ್ಪೆಷಲ್ ಅಲ್ಲ, ನಾನು ಸ್ಪೆಷಲ್, ನನ್ನ ಯಜಮಾನರು ಅವರು ಸ್ಪೆಷಲ್, ನಾನು. ಆಯ್ತಾ? ಸೊ ಥಿಂಕಿಂಗ್, ಫೀಲಿಂಗ್, ಎಮೋಷನ್ಸ್, ಅದ್ರಲ್ಲಿ ಥಿಂಕಿಂಗ್ ಈಸ್ ದ ಕಾಸ್ ಆಫ್ ದ ಪ್ರಾಬ್ಲಮ್, ನಾಟ್ ದಿ ಫೀಲಿಂಗ್. ಆ್ಯಂಡ್ ಥಿಂಕಿಂಗ್ ಕಾಸಸ್ ದಿ ಎಮೋಷನ್ ಆಲ್ಸೋ, ರೈಟ್? ಸೊ ವಿ ಹ್ಯಾವ್ ಟು ಅಡ್ರೆಸ್ ದಿ ಥಿಂಕಿಂಗ್ ಆ್ಯಂಡ್ ಎಮೋಷನ್. ನನಗೆ 70 ವರ್ಷ, ನಾನು ತುಂಬ ಓಡಾಡ್ತೀನಿ. ಅದಕ್ಕೊಬ್ರು ಅಂದ್ರು, ನೀವೆಲ್ಲ 70 ವರ್ಷ ಆದ್ರೆ ಇಷ್ಟ ಚೆನ್ನಾಗಿದ್ದೀರ, ನಾವು ಇನ್ನೂ 40 ವರ್ಷಕ್ಕೀಗ. ಆದರೆ ನಾನು ಆ ಯೋಚನೆ ಮಾಡಲ್ಲ 70 ವರ್ಷ ಅಂತ, ಅದಕ್ಕೆ ಸರಿಯಾಗಿದ್ದೀರಿ, ನೀವು ನಿಮ್ಮ ವಯಸ್ಸು ಬಿಟ್ಬಿಟ್ಟು ಓಡಾಡಿ. ಸೊ ಇದರಲ್ಲಿ ಏನಾಗ್ತದೆ ನೋಡಿ, ಗ್ರ್ಯಾಜುವಲಿ ಅರ್ಥ ಮಾಡ್ಕೊಳ್ಳಿ. ಈಗ ಏನಾಗ್ತದೆ ಅಂದರೆ, ಆ ಸೆಲ್ಸ್ ಒಂದೊಂದು ಸೆಲ್ಸ್ ಎಲ್ಲ ಕಾಲೋನಿಗಳಾಗ್ಬಿಟ್ಟು, ರೈಟ್? ಆ ಕಾಲೋನಿಗಳನ್ನ ಆರ್ಗನೈಸ್ ಮಾಡ್ಕೊಂಡ್ಬಿಡ್ತು ತಮ್ಮನ್ನ. ಅದು ನರ್ವಸ್ ಸಿಸ್ಟಮ್ ಆಯಿತು. ಆ ನರ್ವಸ್ ಸಿಸ್ಟಮಲ್ಲಿ ಮೊದಲು ಫೀಲಿಂಗ್ ಬಂತು, ಕಡೆ ಎಮೋಷನ್ ಬಂತು, ಕಡೆ ಥಿಂಕಿಂಗ್ ಬಂತು. ಆಯಿತಾ? ಈಗ ನಿಮ್ಮಲ್ಲಿ ಯಾವುದೇ ಥಿಂಕಿಂಗ್ ಬಂದರೆ ಅದು ಎಲ್ಲಿಂದ ಬಂತು? ಒಂದು ಸೊಸೈಟಿಯಿಂದ ಕಲಿತದ್ದು. ಕಡೆಗೆ ಇಡೀ ಶರೀರದಲ್ಲಿ ಎಲ್ಲ ಸೆಲ್ಸ್ ಇದಾವಲ್ಲ, ಆ ಪ್ರತಿ ಸೆಲ್ಸು, ಪ್ರತಿ ಸೆಲ್ಸಿಗೆ ರಾಗ ದ್ವೇಷ ಅಂತ ಮರ್ತೋಗಿಲ್ಲ.
ಅವು ಯಾವಾಗಿಂದ ಕಲ್ತದ್ದು? ಅಂಬಿಬಾ ಇದ್ದಂಗೆ ಕಲ್ತದ್ದು. ಆಯ್ತಾ? ಅವು ಮುಂಚೆ ಅವು ಅಂಬಿಬಾಗಿದ್ದ ಒಂದಾಗಿತ್ತು. ಕಡೆಗೆ ವೋಟಿಂಗ್ ಮಾಡ್ಲಿಕ್ಕೆ ಕಲ್ತು, ಎಲ್ಲ ವೋಟಿಂಗ್ ಮಾಡಿಬಿಟ್ಟು. ಕಡೆಗೆ ವೋಟಿಂಗ್ ಮಾಡಿಬಿಟ್ಟಿದ್ದು, ಕಡೆ ಡಿಸಿಷನ್ ಮೇಕಿಂಗ್ ಕಲ್ತು, ಎಲ್ಲ ವೋಟಿಂಗೆ. ಸೊ ನೀವು ಯಾರು? ನೀವು ಆರ್ ಯು ಎ ಹ್ಯೂಮನ್ ಬೀಯಿಂಗ್ ಆರ್ ಆರ್ ಯು ಎ ಕಾಲೋನಿ ಆಫ್ ಸೆಲ್ಸ್? ಪ್ರಶ್ನೆ ಅರ್ಥ ಆಗಿದೆಯಾ? So many millions and billions of individuals are taking a decision for you. ಅರ್ಥ ಆಯ್ತಾ? ನೀವು ಇಂಜಿನಿಯರ್ ತಾನೇ? ಬ್ರೈನಲ್ಲಿ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್, ಎಲ್ಲ ವೋಟಿಂಗ್ ಮೆಕ್ಯಾನಿಸಮ್, ಅದಕ್ಕೆ ನ್ಯೂರಲ್ ನೆಟ್ವರ್ಕ್ಸ್ ಅಂತ ಹೇಳೋದು. ಓಕೆ? ಸೊ ಎನಿ ಪಾಯಿಂಟ್ ಆಫ್ ಟೈಮ್ ಇನ್ ಯುವರ್ ಲೈಫ್ ಬಿಲಿಯನ್ಸ್ ಆಫ್ ಸೆಲ್ಸ್ ಆರ್ ಮೇಕಿಂಗ್ ಎ ಡಿಸಿಷನ್ ವಾಟ್ ಟು ಡೂ ಅಂತ. ಸೊ ಟೆಲ್ ಮೀ ಒನ್ ಡಿಸಿಷನ್ ಯು ಆರ್ ಮೇಡ್ ಇನ್ ಯುವರ್ ಲೈಫ್. ನಾವು ಅಂದ್ರೆ ಯಾರು? ನಾವು ಅಂದ್ರೆ ಯಾರು? ನೀವು ನಾವು ಅಂದ್ರೆ ನಾನು ಹೇಳ್ತಿದ್ದೇನಲ್ಲ, ನೀವು ದೇಹನ ಅಂತ ಹೇಳಿದ್ರೆ ದೇಹ ಇಸ್ ನದಿ ಬಿಟ್ಟು ಕಾಲೋನಿ ಆಫ್ ಸೆಲ್ಸ್ ಗೊತ್ತಾ? ಆ ಕಾಲೋನಿ ಆಫ್ ಸೆಲ್ಸ್ ಡಿಸಿಷನ್ ತಗೊಳ್ತಾರೆ ಇಂಡಿವಿಜುವಲ್ ಆಗಿ, ಎಲ್ಲ ಒಟ್ಟಿಗೆ ಡಿಸಿಷನ್ ತಗೊಂಡು ಕಡೆ ಫೈನಲ್ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅರ್ಥ ಆಗಿದೆಯಾ? ಸೊ ಈಗ ನಾನು ಐ ಲೈಕ್ಡ್ ಎ ಗರ್ಲ್ ಆ್ಯಂಡ್ ಐ ಮ್ಯಾರಿಡ್, ಐ ಫೆಲ್ ಇನ್ ಲವ್ ವಿತ್ ಎ ಗರ್ಲ್, ರೈಟ್? ಎಂಟೈರ್ ಕಾಲೋನಿ, ಶೀಸ್ ಆಲ್ಸೋ ಕಾಲೋನಿ. ಅಲ್ಲಿ ಏನಾಯ್ತು? ಕಾಲೋನಿ ಆಫ್ ಸೆಲ್ಸು ಅವ್ರಿಗೆ ಅಲ್ಲಿ ಏನೇ ಗೊತ್ತಿರೋದು, ಅವ್ರಿಗೆ ಅವ್ರಿಗೆ ಜಾಸ್ತಿ ಗೊತ್ತಿಲ್ಲ. ಲವ್ ಗಿವ್ ಅಂತ ಗೊತ್ತಿಲ್ಲ ಪಾಪ ಅವ್ರಿಗೆ. ಲವ್ ಅಂತ ಇಬ್ಬರು ಇದ್ರ ಥಿಂಕಿಂಗ್ ಅಲ್ಲಿ ಬರೋದು. ಇವು ಲೈಕು ಡಿಸ್ಲೈಕು, ಏನೋ ಒಂದು ಕಂಫರ್ಟೇಬಲ್ ಫೀಲಿಂಗ್ ಬಂತು, ಯಾಕಂದ್ರೆ ಲೈಕ್ ಅದು ರಾಗ, ರಾಗ ಬಂತು. ಹಾಂ, ಕೆಮಿಸ್ಟ್ರಿ ಆಯ್ತಾ? ರಾಗ ಲೈಕ್ ಫೀಲಿಂಗ್ ಬರ್ಲಿಕ್ಕೆ ಶುರು ಆಯ್ತು ಎಲ್ಲ ಸೆಲ್ಗಳಿಗೆ. ಓಕೆ, ಬಿಕಾಸ್ ಅವರಿಗೆ ಸೆಲ್ಸ್ ಗೊತ್ತಾಗ ಎರಡು, ಒಂದು ರಾಗ ದ್ವೇಷ, ಲೈಕ್ ಫೀಲಿಂಗ್ ಬಂತು. ದೆನ್ ಅವ್ರಿಗೆ ಅಲ್ಲಿ ಅಲ್ಲೊಂದು ಫ್ಯಾಕ್ಟ್ರಿ ಇದೆ, ಕೆಮಿಕಲ್ ಪ್ರೊಡಕ್ಷನ್ ಫ್ಯಾಕ್ಟ್ರಿ. ಆ ಸೆಲ್ಸ್ಗಳು ಏನಂತ ಇವರಿಗೆ ರಾಗ ದ್ವೇಷ ಬಂದಲ್ಲ, ಇಸ್ ಗುಡ್ ರಾಗ ಅಂತ ಹೇಳ್ಕೊಂಡು ಒಳ್ಳೆ ಕೆಮಿಕಲ್ಸ್ ಪ್ರೊಡ್ಯೂಸ್ ಮಾಡಿದ್ರು. ಸೊ ಕಾಲ್ಡ್ ಲವ್ ಕೆಮಿಕಲ್. ಆಗ ಒಳ್ಳೆ ಬಾಡಿಯಲ್ಲೆಲ್ಲ ಲವ್ ಫೀಲಿಂಗ್ ಬಂತು. ಆಹಾ ಹಾ ಹಾ, ಏನು ಲವ್ ಫೀಲಿಂಗು? ಆಯ್ತಾ? ಅಷ್ಟೊತ್ತಿಗೆ ಥಿಂಕಿಂಗ್ ಫ್ಯಾಕ್ಟ್ರಿ ಫ್ಯಾಕ್ಟ್ ಬಂತು. ಥಿಂಕಿಂಗಲ್ಲಿ ಬಂತು ಓಲ್ಡ್ ರೊಮ್ಯಾಂಟಿಕ್ ಹಿಂದಿ ಸಾಂಗು. ಥಿಂಕಿಂಗ್ ಯಾವಾಗ ಬಂದು ಮೆಮೊರಿ ಇಲ್ಲ. ಆಯ್ತಾ? ಸೊ ಥಿಂಕಿಂಗ್ ಬಂತು, ಯಾವುದೋ ಲವ್, ಯಾವುದೋ ರೊಮ್ಯಾಂಟಿಕ್ ಸಾಂಗ್ ಬಂತು. ದೆನ್ ಆ ಹುಡುಗಿ ಒಂದು ಹೂ ಕೊಟ್ಟುಬಿಟ್ಟು ಐ ಲವ್ ಯು ಅಂತ ಹೇಳ್ದ. ಈಗ ಹೂ ಲೌಡ್ ಹೂ ಅಂತ ನನಗೆ ಹೇಳಿ. ಆ ಕೆಮಿಕಲ್ ಫ್ಯಾಕ್ಟ್ರಿ ಲವ್ಡ್ ಸಮ್ ದಟ್ ಕೆಮಿಕಲ್ ಫ್ಯಾಕ್ಟ್ರಿ ನರ್, ಆರ್ ಕಾಲೋನಿ ಆಫ್ ಸೆಲ್ಸ್ ಲವ್ಡ್ ದಟ್ ಗರ್ಲ್, ಆರ್ ಓಲ್ಡ್ ಹಿಂದಿ ಸಾಂಗ್ ಲವ್ಡ್ ದಟ್ ಗರ್ಲ್. ಪ್ಲೀ, ಐ ಆಮ್ ಟ್ರೈಂಗ್ ಟು ಟೆಲ್ ಯು, ಬಿಕಾಸ್ ವಾಟ್ ಯು ಕನ್ಸಿಡರ್ ಯುವರ್ ಲೈಫ್ ಇಸ್ ನಾಟ್ ಯುವರ್ ಲೈಫ್ ಎಟ್ ಆಲ್. ನೀವು ನಿಮ್ಮ ಜೀವನ ಅಂತ ಏನು ತಿಳ್ಕೊಂಡ್ರೆ ನಿಮ್ಮ ಜೀವನ ಅಲ್ಲ. ನೀವು ನಿಮ್ಮ ಜೀವನ ಅಂತ ಭ್ರಮೆಯಲ್ಲಿದ್ದೀರಾ, ಅದೇ ಮಾಯೆ ಅಂತ ಹೇಳ್ತಾ ನಾನು ಅಷ್ಟೇ. ಅದನ್ನು ನಿಮ್ಗೆ ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗೆ, ಅದರ ಅರ್ಥ ನಿಮ್ಮ ಸೊಸೈಟಿ ಮೇಲೆ ದ್ವೇಷ ಬರಲಿ ಅಂತೆಲ್ಲ ಅಲ್ಲ. ಸೊ ಏನಾಗ್ತಾಯಿದೆ ಅಂತ ಹೇಳ್ತೇನೆ, ದಿ ಎಂಟೈರ್ ಬಾಡಿ ಸ್ಟಾರ್ಟ್ಸ್ ಫೀಲಿಂಗ್ ಇಟ್. ಆಗ ಕೆಮಿಕಲ್ ಪ್ರೊಡಕ್ಷನ್ ಫ್ಯಾಕ್ಟ್ರಿಯಲ್ಲಿ ಕೆಮಿಕಲ್ಸ್ ಶುರು ಆಗ್ತವೆ, ವೆರಿ ಗುಡ್ ಕೆಮಿಕಲ್, ಬಿಕಾಸ್ ರಾಗ ಕೆಮಿಕಲ್. ಆ ರಾಗ ಕೆಮಿಕಲ್ಸ್ ಆಗ ಬ್ರೈನಲ್ಲಿ ಥಿಂಕಿಂಗ್ ಬರುತ್ತೆ, ಮೆಮೊರೀಸ್, ಯಾವುದೋ ಒಂದು ಸಾಂಗು, ಯಾವುದೋ ಒಂದು ಲವ್ ಸೀನು. ಆವಾಗ ಐ ಲವ್ ಯು ಅಂತ ಹೇಳಿ ಹೇಳ್ತಾರೆ. ಸೊ ಹೂ ಈಸ್ ಲಿವಿಂಗ್ ಯುವರ್ ಲೈಫ್? ಅರ್ಥ ಆಗ್ತೀಯಾ? ಇದಕ್ಕೆ ಮಾಯೆ ಅಂತ ಹೇಳೋದು. ಸೊ ಮಾಯೆ ಅಂತ ಹೇಳಿದ್ರೆ ನಿಮಗೆ ಮಾಯೆ ಅಂತ ಶಬ್ದ ಭಾಳ ಕಾಂಪ್ಲಿಕೇಟ್ ಕಾಣುತ್ತೆ. ಮಾಯೆ ಅಂದರೆ ಇಷ್ಟೇ, ಯುವರ್ ಲೈಫ್ ಈಸ್ ಬೀಯಿಂಗ್ ಲಿವ್ಡ್, ಯುವರ್ ಒರಿಜಿನಲ್ ಲೈಫ್, ನಥಿಂಗ್ ಹ್ಯಾಸ್ ಹ್ಯಾಪನ್ ಟು ಯು, ಫೈಂಡ್ ದಟ್ ಒರಿಜಿನಲ್ ಲೈಫ್ ಅಂತ. ಅದೇ ಮಾಯೆ, ಅದೇ ಶಿವಸ್ವರೂಪ. ಅರ್ಥ ಆಗಿದೆಯಾ? ನೌ ಯು ಆರ್ ಲಿವಿಂಗ್ ಎ ಲೈಫ್ ವಿಚ್ ಇಸ್ ನಾಟ್ ಯುವರ್ಸ್. ಮೆಮೊರಿ ಎಲ್ಲಿದೆ? ಪ್ರೋಗ್ರಾಮಿಂಗು, ಸೊಸೈಟಿ ಮೆಮೊರಿ ಕಡೆ ನಿಮ್ದೇ ಅಡಿಷನಲ್ ಪ್ರೋಗ್ರಾಮಿಂಗು, ಮಲ್ಟಿಪಲ್ ಥಿಂಕಿಂಗು. ಯುವರ್ ಒರಿಜಿನಲ್ ಲೈಫ್ ಈಸ್ ನನ್ ಆಫ್ ದಿಸ್. ಸೊ ಕ್ಯಾನ್ ಐ ಗೋ ಬ್ಯಾಕ್ ಟು ಮೈ ಒರಿಜಿನಲ್ ಲೈಫ್? ಇದು ಆಧ್ಯಾತ್ಮ. ಓಕೆ, ಆಧ್ಯಾತ್ಮದ ಹಿಮಾಲಯಕ್ಕೆ ಹೋಗೋದು, ಗುಡ್ಡಕ್ಕೆ ಹೋಗೋದು, ಮತ್ತು ಆಶ್ರಮಕ್ಕೆ ಹೋಗೋದು, ಗಡ್ಡ ಬಿಡೋದು, ಮೀಸೆ ಬಿಡೋದಲ್ಲ. ನನ್ನ ಒರಿಜಿನಲ್ ಕಂಡೀಷನ್ ಏನೋ ಅದಕ್ಕೆ ಹೋಗೋದು. ಕ್ಲಿಯರಾ? ಆಲ್ ಅಡಿಕ್ಷನ್ಸ್ ಆರ್ ಬಿಕಾಸ್ ಆಫ್ ಲೈಕ್ಸ್ ಓನ್ಲಿ. ಹಾಂ, ಅಡಿಕ್ಷನ್ಸ್ ಆ್ಯಂಡ್ ಲೈಕ್ ಡಿಸ್ಲೈಕ್ಸ್ ಆಲ್ಸೋ. ಐ ಡೋಂಟ್ ಲೈಕ್ ದಿಸ್ ಆಲ್ಸೋ, ಬಟ್ ಇಟ್ಸ್ ನಾಟ್ ಯುವರ್ಸ್. ನಾಟ್ ಯುವರ್ಸ್. ಪೀಪಲ್ ಸ್ಮೋಕ್, ಡ್ರಿಂಕ್, ಆಲ್ ದಿಸ್, ಆಲ್ ಬಿಕಾಸ್. ಬಟ್ ಈಸ್ ಇಟ್ ಯುವರ್ಸ್? ನೋ, ನಾಟ್ ಡೆಫಿನೆಟ್ಲಿ ನಾಟ್.
Even if you drink, it's not yours. So, none. Introduced by a friend or a society, environment. Right? Now the question is, what is yours? Nothing. The childlike state. Can I go back to the childlike state? Is Adhyatma. That's the only thing Adhyatma. Udhu all just confusion. Artha idiya? Ikka namaga Adhyatma andre bahala talege bandu bidide. Eno ondu dress color, ondu gadda, ondu meese, okay, ondu juttu. Nothing to do with that. Go back to my original condition, okay? Adhyatma andre bahala simple aga bidide. Parents gave you two cells. Eradu cell kottru parents. One number cell from father, one cell from the mother. Eradu cell kottru. Right? The cells are nothing but body. Okay? And the consciousness for that came from God. Bhagavantanda Chaitanya Mantu. So the two cells became four cells became eight cells became, that means body got constructed. Right? And consciousness came. And what was born? This was born. Illi eradide. Ondu body which came from the parent which has grown. Tande tayinda banda sharira. And Bhagavantaninda banda chaitanya. Gotada? So, neevu eradra combination. You are a combination of two. Yenadu? Body and consciousness. Adukke you are called human being. Ante helu. Human part came from the parent, being part came from the God. Artha aitha? That's why your English word is beautiful word. Human being. Human part is a contribution of parents, the being part is a contribution of the God. Artha aitha? Human part is a contribution of parents in the beginning, the mind part is a contribution of the society. Aitha? Now out. ಹೋಗ್ಬೇಕಾಗಿಲ್ಲ ನೀವು ಯಾರನ್ನು ತಿಳ್ಕೋಬೇಕು ತಿಳ್ಕೊಂಡ ಹಾಗೆ ಇದ್ದೀರಾ ನೀವು ಏನೂ ಆಗಿಲ್ಲ ಇದರಲ್ಲಿ ಹ್ಯೂಮನ್ ಪಾರ್ಟ್ ಈಸ್ ಬಾಡಿ ಅದು ಹ್ಯೂಮನ್ ಪಾರ್ಟ್ ಗ್ರೋ ಆಗುತ್ತೆ ಬೆಳೀತದೆ ಮುದುಕಾಗುತ್ತೆ ಸಾಯ್ತದೆ ಮತ್ತೆ ಮೈಂಡ್ ಪಾರ್ಟ್ ಬಂತು ಮೈಂಡ್ ಪಾರ್ಟ್ ಇರಲಿಲ್ಲ ನಿಮ್ಮ ಹತ್ರ ಹುಟ್ಟುವಾಗ ಮೈಂಡ್ ಕಾಂಟ್ರಿಬ್ಯೂಷನ್ ಯಾರು ಸೊಸೈಟಿ So, human part is parents, so mind part is society, the consciousness part is God. So, when the child... Okay. So, human part, tandi tai, body. Mind part, society. Consciousness part, God. Aitha? ಇದ್ರಲ್ಲಿ ಡ್ಯಾಮೇಜ್ ಆಗದೆ ಉಳ್ಕೊಳ್ಳೋದು ಒಂದೇ ಒಂದು ಕಾನ್ಷಿಯಸ್ನೆಸ್ ಪಾರ್ಟ್ ನೀವು ಹುಟ್ಟುವಾಗಲೂ ಆಗಿತ್ತು ಬದುಕುವಾಗಲೂ ಆಗಿರ್ತದೆ ಸಾಯುವಾಗಲೂ ಆಗಿರ್ತದೆ ಬಟ್ ನಿಮ್ಮ ಸಮಸ್ಯೆ ಅಂದರೆ ಯು ಆರ್ ಡೋಂಟ್ ನೋ ಅಬೌಟ್ ಇಟ್ ಯು ಆರ್ ಫಾರ್ಗೋಟನ್ ಅಬೌಟ್ ಇಟ್ ಆ ಚೈತನ್ಯ ಇದೆಲ್ಲ ಅದಕ್ಕೆ ಏನೂ ಆಗಿರಲ್ಲ ಓಕೆ ಅದಕ್ಕೆ ನಾನು ಹೇಳ್ತೇನೆ ಅದಕ್ಕೆ ಡಿವೈನ್ ಚೈಲ್ಡ್ ಅಂತ ಹೇಳ್ತೇನೆ ಆ ಕಾನ್ಷಿಯಸ್ನೆಸ್ಗೆ ಡಿವೈನ್ ಚೈಲ್ಡ್ ಅಂತ ಹೇಳ್ತಾರೆ The moment a child is born, a divine child is born into that. The consciousness. Nothing happens to the divine child, but human child gets spoilt. Divine child yenu agila. Human child is completely damaged because the human child is completely programmed by the society. The body goes through the aging. Okay? The divine child, nothing has happened to you. Now, How can you go back to your divine child? Artha aitha? Ashte mukti. Any madam, any doubt idiya? As per syllabus? Dinnani, vastani, navaparani. Adhe idiyalla, adhe idu. Ashte?
ನಿಮ್ಗೆ ಬೇರೆ ಯಾವುದೇ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಸೊ ದಿ ಹ್ಯೂಮನ್ ಬಾಡಿ ಈಸ್ ಎ ಕಾಂಪಿಟೇಷನ್ ಆಫ್ ಪೇರೆಂಟ್ಸ್. ಇಟ್ಸ್ ಮೇಡ್ ಅಪ್ ಆಫ್ ಫುಡ್ ಐಟಮ್ಸ್. ಗೊತ್ತಾಯ್ತು, ನಿಮ್ಗೆ ಗೊತ್ತಾಗತ್ತಾರೆ. ಸ್ವಲ್ಪ ಜಾಸ್ತಿ ತಿನ್ನಿ, ಡಯಟ್ ಮಾಡಿ, ಹೀಗಾಗ್ತದೆ. ದ ಮೈಂಡ್ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಸೊಸೈಟಿ. ದಿ ಕಾನ್ಶಿಯಸ್ನೆಸ್ ಇಸ್ ಚೈತನ್ಯ, ಈಸ್ ನಾಟ್ ಕಾಂಟ್ರಿಬ್ಯೂಷನ್ ಎನಿಬಡಿ, ಇಟ್ಸ್ ಗಾಡ್. ಸೊ ಆಲ್ ದಟ್ ಐ ಸೇಸ್, ದರ್ ಇಸ್ ಎ ಡಿವೈನ್ ಚೈಲ್ಡ್ ಇನ್ ಯು ವಿಚ್ ಎಸ್ ನಥಿಂಗ್ ಹ್ಯಾಸ್ ಹ್ಯಾಪನ್ ಟು ಇಟ್, ಓಕೆ, ಆ್ಯಂಡ್ ಯು ಆರ್ ದ್ಯಾಟ್ ಚೈಲ್ಡ್, ನಾಟ್ ದಿ ಹ್ಯೂಮನ್ ಚೈಲ್ಡ್, ನಾಟ್ ದಿ ಬಾಡಿ, ನಾಟ್ ದಿ ಪ್ರಾಡಕ್ಟ್ ಆಫ್ ಸೊಸೈಟಿ, ರೈಟ್. ಅದಕ್ಕೆ ಕ್ರೈಸ್ಟ್ ಹೇಳಿದರು, ಐ ಆ್ಯಂಡ್ ಮೈ ಫಾದರ್ ಆರ್ ಒನ್ ಅಂತ. ಫಾದರ್ ಇಸ್ ಚೈತನ್ಯ ಕಾನ್ಷಿಯಸ್ನೆಸ್, ಐ ಅಂದರೆ ಡಿವೈನ್ ಚೈಲ್ಡ್ ಆರ್ ಒನ್. ಸೊ ನಿಮ್ಗೆ ಗೊತ್ತಾಗಬೇಕಾದ ಇಷ್ಟೇ, ಐ ಆ್ಯಂಡ್ ಮೈ ಫಾದರ್ ಆರ್ ಒನ್ ಅಂತ ಗೊತ್ತಾಗಬೇಕು. ನಾವು ಯುವರ್ ಅಸೋಸಿಯೇಟ್ ಯುವರ್ ಫಾದರ್ ಆ್ಯಂಡ್ ಮದರ್ ಇನ್ ದ ಬಾಡಿ. ದ ಬಾಡಿ ಇಸ್ ಅ ಶೆಲ್, ಅದಕ್ಕೆ ಕಾನ್ಷಿಯಸ್ನೆಸ್ ಬಂತು ದ ಡಿವೈನ್ ಫಾದರ್ ಶಿವ. ಐ ಆ್ಯಂಡ್ ಮೈ ಫಾದರ್ ಆರ್ ಒನ್, ಶಿವೋಹಂ ಶಿವೋಹಂ, ಐ ಆಮ್ ದ ಡಿವೈನ್ ಚೈಲ್ಡ್, ಐ ಆಮ್ ದ ನೇಚರ್ ಆಫ್ ಶಿವ, ರೈಟ್. ಅರ್ಥ ಆಗ್ತೀಯಾ? ಯಾರಿಗೆ ಅರ್ಥ ಆಗಿಲ್ಲ ಮೇಡಮ್? ಕ್ಲಿಯರ್ ಕ್ಲಿಯರ್ ನಾಟ್ ಕ್ಲಿಯರ್? ಏನು ಕ್ಲಿಯರ್ ಅಂತ ಹೇಳಿ? ಓಕೆ, ನಿಮ್ಗೆ ಕ್ಲಿಯರ್ ಆಯ್ತಾ ಹೇಳಿ, ಏನು ಕ್ಲಿಯರ್ ಆಯಿತು? ನೀವು ಏನು ಅಂದ್ಕೊಂಡು ಯಾವುದೂ ಅಲ್ಲ, ಆಯಿತಾ? ನೀವು ಏನಾಗಿದ್ದೀರಾ? ಯು ಆರ್ ದಿ ಡಿವೈನ್ ಚೈಲ್ಡ್, ಶಿವಸ್ವರೂಪ ಅಷ್ಟೇ. ದೇಹ ಸೊಸೈಟಿ, ಮನಸ್ಸು ದೇಹ ತಂದೆ ತಾಯಿ, ವಿಚ್ ಇಸ್ ಅಗೇನ್ ಫುಡ್. ಮನಸ್ಸು ಸೊಸೈಟಿ, ಬುದ್ಧಿ ಸೊಸೈಟಿ, ಆತ್ಮ ಶಿವಸ್ವರೂಪ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಓಹೋ, ನಾನು ಶಿವ ಆಗಬೇಕು, ಏನು ಮಾಡಬೇಕು? ಏನು ಮಾಡಬೇಡಿ, ಆಲ್ರೆಡಿ ಅದು ಡಿವೈನ್ ಚೈಲ್ಡ್ಗೆ ಏನೂ ಆಗಿಲ್ಲ, ಹ್ಯೂಮನ್ ಚೈಲ್ಡ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿಬಿಟ್ಟಿದೆ, ಆಯಿತಾ? ಇವ್ ನಿಮ್ಗೇನು ಅರ್ಥ ಬೇಕು, ನಾನು ಹ್ಯೂಮನ್ ಚೈಲ್ಡ್ ಅಲ್ಲ, ನಾನು ಡಿವೈನ್ ಚೈಲ್ಡ್ ಅಂತ ಅರ್ಥ ಮಾಡ್ಕೋಬೇಕು. ಕಡೆಗೆ ಪುನಃ ಪುನಃ ಡಿವೈನ್ ಚೈಲ್ಡ್ ಆಗಿ ಬದುಕಲಿ ಕಲಿಬೇಕು. ಅದೇ ಹಾಗೆ ಅದಕ್ಕೆ ಧ್ಯಾನ, ಎರಡು ರೀತಿಯ ಧ್ಯಾನ, ಆಯಿತಾ? ವಿಲ್ ಬ್ರೇಕ್ ಫಾರ್ 5 ಮಿನಿಟ್ಸ್ ದೆನ್ ಕಾ ಹೀಗಾಗಿ